ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮುಳಬಾಗಿಲು ತಾಲೂಕಿನ ನಿರ್ದೇಶಕರು ಆಗಿರ್ತಕ್ಕಂತ ಸನ್ಮಾನ್ಯ ಕಾಡಿನಲ್ಲಿ ನಾಗರಾಜಣ್ಣ ಅವರೇ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತ ಹಿರಿಯರು ಆಗಿರ್ತಕ್ಕಂತ ಆನಂದ ಶಿವಣ್ಣ ಅವರೇ ಮತ್ತೊಬ್ಬ ನಮ್ಮ ಮಿತ್ರರಾದಂತ ಶ್ಯಾಮೇಗೌಡರೇ ಹಾಗೂ ಈ ಭಾಗದ ಜಾತ್ಯಾತೀತ ಜನತಾದಳದ ಮುಖಂಡರು ಮುಂದಿನ ಭಾವಿ ಶಾಸಕರು ಆಗಿರ್ತಕ್ಕಂತ ಸಮೃದ್ಧಿ ಮಂಜುನಾಥ್ ಅವರೇ ಹಾಗೂ ಮತ್ತೊಬ್ಬ ನನ್ನ ಮಿತ್ರರಾಗಿರ್ತಕ್ಕಂತ ವೆಂಕಟ್ ರೆಡ್ಡಿ ಅವರೇ ಹಾಗೂ ನನ್ನ ಸಹೋದರರಾಗಿರ್ತಕ್ಕಂತ ಶ್ರೀಯುತ ರಂಗಪತಿರ ಸನ್ವಾಡಿ ರಂಗಪತಿರ ಅವರೇ ಈ ನಗರದ ಜಾತ್ಯಾತೀತ ಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂತ ತೇಜರಣ್ಣರವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ ಹಾಗೂ ಹಿರಿಯರೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಹಾಲು ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಕಾಡಿನಲ್ಲಿ ನಾಗರಾಜ್ರವರ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೀನಿ. ಏನು ಕಾಡಿನಲ್ಲಿ ನಾಗರಾಜ್ರವರು ನಿನ್ನೆ ಒಂದು ತೀರ್ಮಾನ ತಗೊಂಡ್ರು, ಈ ರೀತಿ ಒಂದು ಇತಿಹಾಸಗಳೊಂದು ಅಭಿನಂದನಾ ಸಮಾರಂಭವನ್ನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾವ ರೀತಿ ಅದೇನ್ ಮಾಡೋಣ, ಯಾವ ರೀತಿ ಮಾಡಬೇಕು ಅಂತ ನನಗೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತ ಕೇಳಿದಾಗ ಸಮಯ ಕಡಿಮೆ ಇದೆ, ಜನರು ಸೇರ್ಸಕ್ ಆಗ್ತದ, ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಸಮಯ ತಗೊಂಡು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಅವತ್ತು ನಾನು ನನ್ನ ಒಂದು ಅಭಿಪ್ರಾಯ ತಿಳಿಸಿದೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಅವರ ಒಂದು ಅಭಿನಂದನಾ ಸಮಾರಂಭಕ್ಕೆ ಈ ಸಾವಿರಾರು ಜನ ಇರಲಿ ಸಾವಿರಾರು ಜನ ಇರುತ್ತಿನ ದಿನ ಒಂದೇ ದಿನದಲ್ಲಿ ಅವ್ರಿಗೆ ಯಾವ ರೀತಿ ಮಾಹಿತಿ ಸಿಗ್ತದ ಹೇಳಕ್ ಆಗೋದಿಲ್ಲ. ಈ ಒಂದು ಸಮಯದಲ್ಲಿ ಇಷ್ಟೊಂದು ಸಾವಿರಾರು ಜನ ಇಲ್ಲಿ ಒಂದು ಸೇರಿ ಅವ್ರ ಮೇಲೆ ಒಂದು ಇಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂತ ಅಭಿಪ್ರಾಯ, ಅವ್ರ ಜೊತೆಯಲ್ಲಿರ್ತಕ್ಕಂತ ನಾಯಕರ ಮೇಲೆ ಇರ್ತಕ್ಕಂತ ವಿಶ್ವಾಸ ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮೇಲೆ ಹೇಳಬೇಕು ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಾಡಿನಲ್ಲಿ ನಾಗರಾಜ್ ಅವ್ರನ್ನ ಈ ಒಂದು ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಅನೇಕ ಜನ ಪಕ್ಷ ಅನೇಕ ಪಕ್ಷದ ನಾಯಕರು, ಅದು ಜನತಾದಳ ನಾಯಕರು ಇರ್ಬೋದು, ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ಬೋದು, ಪಕ್ಷೇತರ ಪಕ್ಷದ ನಾಯಕರು ಇರ್ಬೋದು, ಸೋಲಿಸ್ಬೇಕು ಅನ್ನೋ ನೇತೃತ್ವ ಉದ್ದೇಶದಿಂದ ಅನೇಕ ಕುತಂತ್ರಗಳು ನಡೆಯಿತು. ಆದ್ರೆ ಈ ತಾಲೂಕಿನ ಏನು ಟ್ರೈನಿಂಗ್ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಗೊತ್ತು. ಈ ಬಾರಿ ಏನಾದ್ರೂ ಕಾರ್ಯದಲ್ಲಿ ನಾಗರಾಜ್ ಅವರು ಏನಾದ್ರು ಗೆಲ್ಲದೆ ಇದ್ರೆ ಈ ತಾಲೂಕಿನಲ್ಲಿ ಬರ್ತಕ್ಕಂತ ಡೈರಿ ಬರೋದಂತ ಗತಿ ಯಾವ ರೀತಿ ನಾವು ಊಹಿಸ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅದೊಂದು ಒಂದು ಅರಿವಿತ್ತು. ಯಾವ ನಾಯಕರು ಹೇಳಿದ್ರು ಸಹ, ಯಾವ ದುಡ್ಡುಗೂ ಸಹ, ಯಾವ ಒತ್ತಡಗಳು ಸಹ ಅವರು ತರಬಾರದೆ ಈ ಡೈರಿ ಉಳಿಬೇಕಾದ್ರೆ, ಈ ಸಂಸ್ಥೆ ಉಳಿಬೇಕಾದ್ರೆ ಕಾಡಿನಾಳಿ ನಾಗರಾಜ್ ಅವರು ಗೆಲ್ಲಲೇಬೇಕು, ಅವ್ರು ಗೆದ್ದರೆ ಈ ಸಂಸ್ಥೆ ಉಳಿತವೆ ಅನ್ನೋ ಒಂದು ಉದ್ದೇಶದಿಂದ ಒಂದು ದೃಢವಾದ ಒಂದು ನಿರ್ಧಾರ ತಗೊಂಡು ಇವತ್ತಿನ ದಿನ ಅಧ್ಯಕ್ಷರೆಲ್ಲರೂ ಅವ್ರ ಮತ ಕೊಟ್ಟು ಅವ್ರು ಗೆಲ್ಲಿಸಿದ್ರು. ನಮ್ಮ ಪ್ರಕಾರ ಇನ್ನ ಒಂದು 10-15 ಮತಗಳು ನಮ್ ಬರ್ಬೇಕಾಗಿತ್ತು. ನಾವು ಏನು ಈ ಚುನಾವಣೆಯಲ್ಲಿ ಅಧ್ಯಕ್ಷರನ್ನ ನಾವು ಏನ್ ಸ್ಪಂದನೆ ಮಾಡಿದೀವಿ, ಅವ್ರ ಹತ್ರ ನಾವು ಹೋಗಿ ಮತ ಕೇಳಿದಾಗ ಅವ್ರ ರೀತಿ ಯಾವ ರೀತಿ ಇತ್ತು ಅವ್ರ ಸ್ಪಂದನೆ ಅಂತ ಹೇಳ್ಬಿಟ್ಟು ಹೇಳಕ್ ಹೇಳಿದ್ರೆ ವಾಲಂಟಿಯರ್ ಬಂದು ಕಾರ್ಯ ಮತ ಕೊಡ್ತೀವಿ, ಅವ್ರು ಬರಲೇಬೇಕು, ಈ ಸಂಸ್ಥೆ ಉಳಿಬೇಕು, ಅವ್ರು ಬರ್ಬೇಕು ಅಂತ ಹೇಳ್ತಾ ಇದ್ರು. ಯಾಕೋ ನಮ್ಮ ಅನ್ಕೊಂಡ ಪ್ರಕಾರ ಇನ್ನ ಒಂದು 15-16 ವೋಟ್ ನಮ್ ಕಡಿಮೆ ಆಯ್ತು. ಆದ್ರೂ ಸಹ ಇವತ್ತಿನ ದಿನ ನಾಗರಾಜ್ ಅವರು ಈ ಸಂಸ್ಥೆಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಈ ಸಂಸ್ಥೆಯಿಂದ ಈ ಭಾಗದ ಈ ತಾಲೂಕಿನ ಜನತೆಗೆ ಆಗ್ಬೇಕಾದಂತ ಕೆಲಸಗಳಿಂದ ಜಾಸ್ತಿ ಇದೆ, ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ,
ಅವ್ರಿಗೆ ಅನುಭವ ಇದೆ, ಅವ್ರು ಇವೆಲ್ಲ ಏನು ಅಧ್ಯಕ್ಷರು ಕಾರ್ಯದರ್ಶಿಗಳು ನೀವು ಏನು ವಿಶ್ವಾಸ ಇಟ್ಕೊಂಡು ಅವ್ರನ್ನ ಆಯ್ಕೆ ಮಾಡಿದ್ದೀರಿ, ನಿಮ್ಮ ಒಂದು ಬೇಡಿಕೆ ಏನಿದೆ, ನಿಮ್ಮ ಒಂದು ಕೋರಿಕೆ ಏನಿದೆ, ಅವ್ರು ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮೇಲೆ ಮುಖಾಂತರ ನೀವು ತಿಳಿಸೋದಕ್ಕೂ ಸಹ ನಾನು ಇಷ್ಟಪಡ್ತಾ ಇದ್ದೀನಿ.